ಖಾರ ಸಮೋಸಾ ತಿಂದಿದ್ದೀರಾ? ಅದೇ ಆಕಾರದ ಸ್ವೀಟ್ ಮಿಸ್ಟಿ ಸಿಂಗಾರ ಯಾವತ್ತಾದರೂ ತಿಂದಿದ್ದೀರಾ? ತೋರಿಸ್ತೀವಿ ನೋಡಿ ಇವತ್ತಿನ ಸಿರಿ ಭೋಜನದಲ್ಲಿ. ರಾಮನ ಮಹಾಡಿರೋ ರಾಮ ಬರ್ವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಜೈ ಶ್ರೀ ರಾಮ 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 ರಾಮ, ಜೈ ಶ್ರೀ ರಾಮ 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 ರಾಮ. ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಸಂಚಿಕೆಯಲ್ಲಿ ನಾವು ರಾಮನವಮಿ ಹಬ್ಬ ಆಗಿರೋದ್ರಿಂದ ಮೊದಲಿಗೆ ಸ್ವೀಟೇ ಇರುತ್ತೆ ಅಂತ ನಾನು ಗೆಸ್ ಮಾಡಿದ್ದೀನಿ. ಹಾಗಿದ್ರೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಸಿರಿ ಕನ್ನಡ ವಾಹಿನಿಯಲ್ಲಿ ಸಿರಿ ಭೋಜನ. ಎಲ್ಲರಿಗೂ ಸ್ವಾಗತ. ಹಾಗೆ ಇವತ್ತಿನ ನಮ್ಮ ಪ್ರೀತಿಯ ಶೆಫ್ ಅಂದರೆ ಕೃಷ್ಣನ್ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಪ್ಲೀಸ್ ವೆಲ್ಕಮ್ ಮಾಸ್ಟರ್ ಶೆಫ್ ಕೃಷ್ಣನ್. ನಮಸ್ತೆ. ನಮಸ್ತೆ. ಜೈ ಶ್ರೀರಾಮ್. ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ತಮಗೂ ಸಹ. ಕೋಸಂಬರಿ ಪಾನಕ ಹೌದು? ಸೂಪರ್ ಆಗಿ ಮಾಡಿದ್ರಾ? ಸೂಪರ್ ಜಬರ್ದಸ್ತಾಗಿ ಹೊಡೆದ್ರಾ? ಎಲ್ಲ ಆಯ್ತು. ನಾನು ಈಗ ಹೇಳ್ತಾ ಇದ್ದೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮೋಸ್ಟ್ಲಿ ಸ್ವೀಟೇ ಆಗಿರುತ್ತೆ ಅಂತ ಅಲ್ವಾ? ಖಂಡಿತ. ಹಬ್ಬ ಬೇರೆ. ಹೌದು. ಮತ್ತೆ ಏನ್ ಹೇಳ್ಕೊಡ್ತಾ ಇದ್ರಾ? ಸೊ ಇವತ್ತು ಒಂದು ಡಿಫರೆಂಟ್ ಆಗಿರೋ ಸ್ವೀಟ್ ಮಿಸ್ಟಿ ಸಿಂಗಾರ ಅಂತ ಅಂದ್ಬಿಟ್ಟು. ಮಿಸ್ಟಿ ಸಿಂಗಾರ? ಹೌದು, ಇದೊಂದು ಬೆಂಗಾಲಿ ಸ್ವೀಟ್. ಓ, ಬೆಂಗಾಲಿ. ಒಂಚೂರು ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು. ಸೊ ಮಿಸ್ಟಿ ಸಿಂಗಾರ ಮಾಡೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಬೇಕು, ಸ್ವಲ್ಪ ತುಪ್ಪ, ಖೋವಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಸಕ್ಕರೆ, ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಕ್ಕರೆನ, ಸ್ವಲ್ಪ ಏಲಕ್ಕಿ, ಆಮೇಲೆ ಸ್ವಲ್ಪ ಅಡುಗೆ ಸೋಡಾ. ಸರಿ ಸರ್, ಈಗ ಅಡುಗೆ ಶುರು ಮಾಡೋಣ. ಒಂದು ಕಪ್ ಸಕ್ಕರೆ ತಗೊಳ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಕಪ್ ಅಷ್ಟು ನೀರು ಹಾಕೋಣ. ತುಂಬ ಗಟ್ಟಿನೂ ಆಗಬಾರ್ದು ಪಾಕ, ತುಂಬ ತೆಳ್ಳೂ ಆಗಬಾರ್ದು. ಸೊ ಅದ್ರ ಪಾಡಿಗೆ ಅದು ಸಕ್ಕರೆ ಪಾಕ ಆಗಲಿ. ಸೊ ಮೈದಾ ಹಿಟ್ಟು ತಗೊಳ್ತೀನಿ, ಒಂದು ಚಿಟಿಕೆ ಸೋಡಾ. ಓಕೆ. ಸೊ ಒಂದು ಸ್ಪೂನ್ ಅಷ್ಟು, ಒಂದೂವರೆ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತೀನಿ. ಬಾ, ಹಬ್ಬ ಅಂದರೆ ತುಪ್ಪ ಇರಲೇಬೇಕಲ್ವಾ ಅಲ್ಲಿ? ಹೌದು. ಸೊ ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು, ಹಿಟ್ಟಿಗೆ ನೀಟಾಗಿ ಮಿಕ್ಸ್ ಆಗಬೇಕು ತುಪ್ಪ. ಸೊ ಈ ರೀತಿ ಮಿಕ್ಸ್ ಆಗ್ತಿದ್ದಂಗೆ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಸ್ಕೊಳ್ಳೋಣ. ಕೃಷ್ಣನ್ ಸರ್. ಹಾಂ. ಇವತ್ತು ರಾಮನವಮಿ. ಹೌದು. ಎಲ್ಲ ಕಡೆ ರಾಮ 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 ಅಂತ ಹೇಳ್ತಿರ್ತಾರೆ. ಹೌದು. ಸೊ ನಿಮ್ಮ ಹೆಸರು ನೋಡಿದ್ರೆ ಕೃಷ್ಣ ಅಂತ. ಹೌದು. ಸೊ ನಿಮಗೆ ರಾಮ ಇಷ್ಟನಾ ಕೃಷ್ಣ ಇಷ್ಟನಾ? ದೇವನೊಬ್ಬ ನಾಮ ಹಲವು ಅಂತ. ಎಷ್ಟು ಸ್ಮಾರ್ಟ್ ಆನ್ಸರ್ ನೋಡಿ ಇವ್ರದ್ದು. ಕೃಷ್ಣನಾದರೂ ನಂಬಿ, ರಾಮನಾದರೂ ನಂಬಿ. ಜನ್ಮಾಷ್ಟಮಿ ದಿವಸ ಕೃಷ್ಣನ ಪೂಜೆ ಮಾಡ್ತಾರೆ, ರಾಮನವಮಿ ದಿವಸ ರಾಮನ ಪೂಜೆ ಮಾಡ್ತಾರೆ ಅಷ್ಟೇ ಅಲ್ವಾ? ತಿನ್ನಕ್ಕೆ ಮಾತ್ರ ನಾವು ರೆಡಿಯಾಗಿರ್ತೀವಿ, ಅದು ಪಾಯಿಂಟ್. ಸೊ ನೀರಿರೋದ್ರಿಂದ ನಾವು ಯೋಚನೆ ಮಾಡಬೇಕಾಗಿಲ್ಲ, ಅದು ಪಾಕ ರೆಡಿ ಆಗುತ್ತೆ. ಪಾಕ ಅಂದ್ರೆ ಹೀಗ್ ಮಾಡ್ತೇವಲ್ಲ ಎಳೆ ಪಾಕನ? ಇಲ್ಲ ಇಲ್ಲ, ನೀರಾಗಿರ್ಬೇಕು ಪಾಕ ನಮ್ಗೆ. ಓಕೆ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಹೌದು. ಇದು ಸ್ವಲ್ಪ ಟೈಟ್ ಆಗಿ ಹಿಟ್ಟು ಕಲ್ಸ್ಕೋಬೇಕು ನೋಡಿ, ಈ ತರ ತುಂಬಾ ನೀರಾಗಿ ಕಲ್ಸ್ಕೋಬಾರ್ದು, ಸ್ವಲ್ಪ ಟೈಟ್ ಆಗಿರ್ಬೇಕು ಹಿಟ್ಟು. ಸೊ ಅದಕ್ಕೆ ನಾನು ನೋಡಿ ಅರ್ಧ ಗ್ಲಾಸ್ ಕೂಡ ನೀರು, ಅರ್ಧ ಕಪ್ ಕೂಡ ನೀರು ಬಳಸಿಲ್ಲ. ಹೌದು. ಇದು ಕೂಡ ಬಿಡಬೇಕಾ ಸ್ವಲ್ಪ ಹೊತ್ತು ಮಲ್ಲಿಗೆ ಎಳ್ಳಿ ಅಂತ? ಹೌದು. ಇದೊಂದು ಸ್ವಲ್ಪ ರೆಸ್ಟ್ ಗಿಡನ, ರೆಸ್ಟ್ ಆಗೋಷ್ಟೊತ್ತು ತುಂಬ ಜಾಸ್ತಿ ಬೇಕಿಲ್ಲ, ಒಂದು ಸ್ವಲ್ಪ ರೆಸ್ಟಿಂಗ್ ಬೇಕು. ಸೊ ಇದು ರೆಸ್ಟ್ ಆಗಲಿ, ನಾನು ಮುಚ್ಚಿಡ್ತೀನಿ. ಹ್ಞೂ. ನೋಡಿ, ಏನೂ ಪ್ರಾಬ್ಲಮ್ ಇಲ್ಲ, ನೀಟಾಗಿ ಪಾಕ ರೆಡಿಯಾಗಿದೆ. ಸೊ ಇದೇನು ನೂಲ್ ಪಾಕ ಬರಬೇಕು ಆ ಥರ ಎಲ್ಲ ಏನಿಲ್ಲ, ತೆಳ್ಳಗಿರತ್ತೆ ಪಾಕ. ಸೊ ಹಾಗೇ ಇರುತ್ತೆ, ಯಾಕೆಂದರೆ ನಾವು ಸೋಕ್ ಮಾಡಿದಾಗ ಅದರಲ್ಲಿ ಹೀರ್ಕೋಬೇಕು. ಸೊ ದಪ್ಪ ಆಯಿತು ಅಂತಂದರೆ ಪಾಕ ನಮಗೆ ಮೇಲ್ಗಡೆ ಕೋಟ್ ಆಗುತ್ತೆ, ಒಳಗಡೆ ಹೀರಲ್ಲ. ಓಕೆ, ಇದನ್ನ ಆಫ್ ಮಾಡಿಬಿಡೋಣ. ಓಕೆ. ಸೊ ಈಗ ನಾವು ಸ್ಟಫಿಂಗ್ ಒಂದು ರೆಡಿ ಮಾಡ್ಕೊಳ್ಳೋಣ. ಸರಿ. ಓಕೆನಾ? ಸೊ ನಾನು ಇನ್ನೊಂದು ಬೌಲ್ ತೊಗೋತೀನಿ ಮಿಕ್ಸಿಂಗ್ಗೆ. ಸ್ವಲ್ಪ ಖೋವಾ ತೊಗೊಂಡಿದ್ನಲ್ಲ, ಖೋವಾಗೆ ಸ್ವಲ್ಪ ಸ್ವೀಟ್ ಬರಲಿ ಅಂತ ಸ್ವಲ್ಪ ಸಕ್ಕರೆ ಪುಡಿ. ಅಂದರೆ ನೀವು ತೊಗೊಂಡಿರೋದು ಸ್ವೀಟ್ ಖೋವಾ ಅಲ್ವಾ? ಇಲ್ಲ ಇಲ್ಲ, ಇದು ನಾರ್ಮಲ್ ಪ್ಲೇನ್ ಖೋವಾ. ಸ್ವೀಟ್ ಖೋವಾ ತೊಗೊಂಡ್ರೆ ನೀವು ಸ್ವೀಟ್ ಹಾಕೋದು ಬೇಕಿಲ್ಲ. ಬಿಕಾಸ್ ಇಲ್ಲಿ ನೀವು ಇದನ್ನು ಕೂಡ ಸಕ್ಕರೆ ಪಾಕನು ಯೂಸ್ ಮಾಡ್ತಾ ಇರೋದ್ರಿಂದ ಚೂರು ಒಳಗಡೆ ಸ್ಟಫ್ ಮಾಡೋದ್ರಿಂದ ಸ್ವಲ್ಪ ಸಕ್ಕರೆ ಇರಬೇಕು. ಹೌದು, ಕಮ್ಮಿ ಇರಬೇಕು ಸಕ್ಕರೆ. ಇದಕ್ಕೆ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಗೋಡಂಬಿ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಆದರೆ ಸರ್, ಒಂದು ಸ್ವಲ್ಪ ದ್ರಾಕ್ಷಿ. ಸೊ ಈ ಸ್ವೀಟ್ ಏನು ಸರ್ ಸ್ಪೆಷಾಲಿಟಿ? ಆ್ಯಕ್ಚುಲಾಗಿ ನಿಮಗೆ ಮಿಲ್ಕ್ ಸ್ವೀಟ್ಸ್ ಅಥವಾ ಖೋವಾ ಇದನ್ನೆಲ್ಲ ಯೂಸ್ ಮಾಡಿ ಮಾಡೋವಂಥ ಸ್ವೀಟ್ಸ್ ಎಲ್ಲ ಜಾಸ್ತಿ ಬೆಂಗಾಲ್ ಸೈಡಲ್ಲೇ ನಿಮಗೆ. ಸೊ ಇದು ಒಂಥರ ಡಿಫ್ರೆಂಟ್ ಆಗಿರುವಂಥ ಸ್ವೀಟು ನೋಡಿ. ಈಗ ನಾವು ಕಲಸಿಟ್ಟಿದ್ವಿ,
ಆಗ ಗಟ್ಟಿ ಇತ್ತು ಈಗ ನೋಡಿ ಸ್ವಲ್ಪ ಸಾಫ್ಟ್ ಆಗಿದೆ ಹೌದು ಸೊ ನಾವು ಕಲಸಿಟ್ಟಿದಾಗಿಂತ ಆಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಓಕೆ ಈಗ ನೀವು ಇದನ್ನ ಕರೀತಿರಾ ಇಲ್ಲ ಬೇಯಿಸ್ತಿರಾ ಇದನ್ನ ಕರೀತೀನಿ ಕರೀತಿರಾ ಆಯಿಲ್ ಬೇಕಲ್ವಾ ಓಕೆ ಏನ್ ಮಾಡೋಣ ಫಸ್ಟ್ ಇದನ್ನ ಓವಲ್ ಶೇಪ್ ಅಲ್ಲಿ ಲಟ್ಟಿಸ್ಕೊತೀನಿ ರೌಂಡ್ ಶೇಪ್ ಅಲ್ಲಿ ಲಟ್ಟಿಸಲ್ಲ ಆಮೇಲೆ ಇದನ್ನ ಲಟ್ಟಿಸಬೇಕಾದ್ರೆ ಸಾಮಾನ್ಯವಾಗಿ ಹಿಟ್ ಹಾಕೋತೀವಲ್ವಾ ಸೊ ಹಿಟ್ ಹಾಕೊಳ್ಳಲ್ಲ ಇದನ್ನ ಅದಕ್ಕೆ ಗಟ್ಟಿಯಾಗಿ ಕಲಸೋದು ಅಂಟಬಾರದು ಅನ್ನುವಂತ ಒಂದು ಕಾರಣಕ್ಕೆ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಕಲಸೋದು ಆಮೇಲೆ ಮೈದಾ ಆಗಿರೋದ್ರಿಂದ ನಾವು ಲಟ್ಟಿಸಿದಾಗ ಹಿಂಗೆ ಎಳೆದಾಗ ಎಷ್ಟು ಉದ್ದ ಬರುತ್ತೆ ಎಳೆತ ಹಿಂಗೆ ಎತ್ತಿದ ತಕ್ಷಣ ಚಿಕ್ಕದಾಗುತ್ತೆ ತಕ್ಷಣ ಚಿಕ್ಕದಾಗುತ್ತೆ ಸೊ ಸ್ವಲ್ಪ ಎಲಾಂಗೇಟ್ ಮಾಡ್ಕೊಂಡು ಆಮೇಲೆ ಎತ್ತಬೇಕು ನೋಡಿ ಈ ತರ ಮಾಡ್ಕೋಬೇಕು ಈ ತರ ಮಾಡ್ಕೊಂಡು ನಾವು ಇದನ್ನ ಏನು ಮಾಡ್ತೀನಿ ಅರ್ಧ ಕಟ್ ಮಾಡ್ತೀನಿ ಓಕೆ ಓಕೆ ಅರ್ಧ ಕಟ್ ಮಾಡಿ ಈ ತರ ಮಾಡಿ ಇಟ್ಕೋತೀನಿ ಸ್ವೀಟ್ ಸ್ಟಾಲ್ ಹೋದಾಗ ಒಂದು ಸಮೋಸಾ ಶೇಪ್ ಅಲ್ಲಿ ಒಂದು ಸ್ವೀಟ್ ನೋಡಿರ್ತೀವಿ ಕರೆಕ್ಟ್ ಅಲ್ವಾ ಅದೇ ಮಿಸ್ಟಿ ಸಿಂಗಾರ ಮಿಸ್ಟಿ ಸಿಂಗಾರ ಅನ್ನೋದು ಅದಕ್ಕೇನಾ ಓ ಮೈ ಗಾಡ್ ಈಗ ನೆನಪುಳಿಯತ್ತೆ ನನಗೆ ಈ ಹೆಸರು ಇದನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ ಹೇಳ್ತೀನಿ ಈ ಕಟ್ ಆಗಿರೋ ಭಾಗ ಈ ಈ ಭಾಗಕ್ಕೆ ಬರಬೇಕು ಕರೆಕ್ಟ್ ಆಗಿ ಇಂಡೆಕ್ಸ್ ಫಿಂಗರ್ಸ್ ಬರಬೇಕು ಈ ಕೆಳಗಡೆ ಭಾಗ ಇದೆಯಲ್ಲ ಇಲ್ಲಿ ಕೆಳಗಡೆ ಭಾಗಕ್ಕೆ ಅರ್ಧ ಮೇಲ್ಭಾಗಕ್ಕೆ ಅರ್ಧ ಬರಬೇಕು ನೀರಲ್ಲಿ ಡಿಪ್ ಮಾಡಿಕೊಂಡು ಕೆಳಗಡೆ ಭಾಗಕ್ಕೆ ಮಾತ್ರ ನೀರು ಹಚ್ತೀನಿ ಹಚ್ಚಿ ಮೇಲ್ಗಡೆ ಭಾಗ ತಗೊಂಡು ಪೊಟ್ಟಣ ಥರ ಕಟ್ಕೋತೀನಿ ಈ ಥರ ಓಕೆ ಓಕೆ ಪೊಟ್ಟಣ ಥರ ಈ ಥರ ಕಟ್ಬಿಟ್ಟು ಈ ಸ್ಟಫಿಂಗ್ ಏನು ರೆಡಿ ಮಾಡಿದ್ದೀವಿ ಇದನ್ನು ಒಳಗಡೆ ಫಿಲ್ ಮಾಡ್ತೀನಿ ಓಕೆನಾ ಈಗ ಈ ಭಾಗಕ್ಕೆ ಅಂದರೆ ನನ್ನ ಬಲಭಾಗಕ್ಕೆ ಫಸ್ಟು ನೀರು ಹಚ್ಚಿ ಅದನ್ನು ಹೀಗೆ ಮಡಚ್ತೀನಿ ಅರ್ಧಕ್ಕೆ ಹಾಂ ಓಕೆ ಈಗ ಈ ಭಾಗ ಎಡಭಾಗ ಇನ್ನು ಮಿಕ್ಕಿದ ಏನು ಭಾಗ ಇದೆ ಅಲ್ಲಿಗೆ ಹಚ್ಚಿ ಜಸ್ಟ್ ಹೀಗೆ ಫೋಲ್ಡ್ ಮಾಡ್ತೀನಿ ಓ ಸೇಮ್ ಸಮೋಸ ಸೊ ನೀವು ಹೇಗಾದರೂ ಕರಿಬೋದು ಆ್ಯಕ್ಚುಲಾಗಿ ಅದರ ಹೆಸರು ಮಿಸ್ಟಿ ಸಿಂಗಾರ ಅಂತ ಅಂದ್ಬಿಟ್ಟು ಹಾಂ ಸೊ ಅದಕ್ಕೆ ಹೇಳಿದ್ದು ನಾನು ಮಾಡ್ತಾ ಇದ್ದಾಗ ನಿಮ್ಗೆ ಗೊತ್ತಾಗ್ಬಿಡತ್ತೆ ಅದು ಸಮೋಸ ಶೇಪಲ್ಲಿ ಇದೆ ಅಂತ ಅಂದ್ಬಿಟ್ಟು ನೋಡಿ ಆಲ್ಮೋಸ್ಟ್ ಆಗೋದಿಲ್ಲ ಸೂಪರ್ ನೋಡಿ ಎಣ್ಣೆನೂ ಕಾದಿದೆ ಎಣ್ಣೆನೂ ಕಾಯ್ದಿದೆ ಈಗ ಒಂದೊಂದಾಗಿ ಬಿಡೋಣ ಎಣ್ಣೆಲಿ ಇದು ತುಂಬ ಲೋ ಫ್ಲೇಮ್ನಲ್ಲೇ ಮೀಡಿಯಂ ಫ್ಲೇಮ್ನಲ್ಲೇ ಕುಕ್ ಆಗಬೇಕು ಸೊ ಅದಕ್ಕೆ ನಾನು ಎಣ್ಣೆನ ತುಂಬ ಬಿಸಿಯಾಗಿ ಬಿಟ್ಟಿರಲಿಲ್ಲ ಸರ್ ನಿಮಗೆ ನೀವು ಈಗ ಹೇಗಿದ್ರೂ ಆ ಸೈಡ್ದೇ ಮಾಡ್ತಾ ಇದ್ದೀರಾ ಕೋಲ್ಕತ್ತಾದ್ದು ಸೊ ನಿಮಗೆ ಯಾವ ಸ್ವೀಟ್ ಇಷ್ಟ ಸರ್ ಅಲ್ಲಿದು ನನಗೆ ರಸಗುಲ್ಲ ಮತ್ತು ಇದು ರಸ್ಮಲೈ ತುಂಬ ಇಷ್ಟ ರಸ್ಮಲೈ ಓಕೆ ರಸಗುಲ್ಲನೂ ಇಷ್ಟ ಹೌದು ರಸಗುಲ್ಲ ಮತ್ತು ರಸ್ಮಲೈ ಇವೆರಡು ನನ್ನ ಫೇವ್ರೆಟ್ ಸ್ವೀಟ್ಸ್ ಹಾಗೆ ಮಾಮೂಲಾಗಿ ಯಾವ ಸ್ವೀಟ್ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ ನಾನು ಜಾಸ್ತಿ ಸ್ವೀಟ್ಸ್ ತಿನ್ನೋದಿಲ್ಲ ಸ್ವಲ್ಪ ಕಮ್ಮಿನೇ ಸ್ವೀಟ್ಸ್ ತಿನ್ನೋದು ಹಾಗೆ ನೋಡಿಕೊಂಡ್ರೆ ಬಟ್ ರಸಗುಲ್ಲ ರಸ್ಮಲೈ ಹಾಗೆ ಮೈಸೂರು ಪಾಕ್ ಅಂದರೆ ನನಗೆ ತುಂಬ ಅಂದ್ಕೊಂಡೆ ನಾನು ನಮ್ಮ ಕರ್ನಾಟಕದ ಸ್ವೀಟ್ ಹೇಳ್ತಿಲ್ವಲ್ಲ ಇನ್ನುವರೆಗೂ ಅಂತ ಹೇಳ್ಬಿಟ್ಟು ಮೈಸೂರು ಪಾಕು ನನಗೆ ತುಂಬಾ ಇಷ್ಟ ಬಟ್ ಕರೆಕ್ಟ್ ಆಗಿ ತುಪ್ಪದಲ್ಲಿ ಮಾಡಿರ್ಬೇಕು ಅದನ್ನ ನನಗೆ ನಾರ್ಮಲ್ ಆಗಿ ಯಾವ್ದಾದ್ರು ಎಣ್ಣೆ ಅದು ಇದು ಎಲ್ಲ ಹಾಕಿ ಮಾಡಿದ್ರೆ ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ನೋಡಿ ಈಗ ಫ್ರೈ ಆಗಿದೆ ಈಗ ಇದನ್ನ ತೆಗೆದ್ಬಿಡ್ತೀನಿ ನಾನು ಈಗ ಪಾಕದಲ್ಲೇ ಹಾಕ್ಬಿಡ್ತೀರಾ ಡೈರೆಕ್ಟ್ ಆಗಿ ಹೌದು ಬಿಸಿಯಾಗಿ ಎಣ್ಣೆಯಿಂದ ತೆಗೆದು ನಾನು ಡೈರೆಕ್ಟ್ ಆಗಿ ಪಾಕದಲ್ಲಿ ಹಾಕ್ಬಿಡ್ತೀನಿ ಈಗ ಹಿಂಗೆ ಕೈ ಆಡ್ಸೋದಾ ಜಸ್ಟ್ ಇಲ್ಲ ಇದು ಮುಳುಗಿಸಿದ್ರೆ ತುಂಬ ಒಳ್ಳೆಯದು ಈ ರೀತಿ ಸೊ ಆಮೇಲೆ ಸಕ್ಕರೆ ಪಾಕದಲ್ಲಿ ಇದು ಕಮ್ಮಿ ಅಂದರೂ ಒಂದು 2 ಅವರ್ ನೆನಿಬೇಕು 2 ಅವರ್ ನೆನೆದ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಯಾಕೆಂದರೆ ಆವಾಗ ಅದರೊಳಗಡೆಗೆ ನೀಟಾಗಿ ಹೀರ್ಕೊಳ್ಳುತ್ತೆ ಆ ಹಿಟ್ಟಲ್ಲಿ ಒಳಗಡೆಗೆ ನೀಟಾಗಿ ಸಕ್ಕರೆ ಪಾಕ ಸೇರುತ್ತೆ ಸೊ ಹಾಗಾಗಿ ನಮಗೆ ಇನ್ನೂ ಚೆನ್ನಾಗಿ ಸ್ವೀಟ್ನೆಸ್ ಅದು ಬರುತ್ತೆ ಕುಡಿ ಸೊ ನಾವೇನು ಮಾಡೋಣ ಒಂದು ಸತಿ ರೋಲ್ ಮಾಡಿಬಿಡೋಣ ಸೊ ಇದು ನೆನೀತಾ ಇರಲಿ ಅಷ್ಟೊತ್ತಿಗೆ ನಾನು ಪ್ಲೇಟಿಂಗ್ಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂಚೂರು ಈ ಬಾದಾಮಿ ಇದೆಯಲ್ಲ ಈ ಬಾದಾಮಿನ ಏನು ಮಾಡ್ತೀನಿ ಅಂದರೆ ಕಟ್ ಮಾಡ್ತೀನಿ ಈ ಥರ ಓಕೆ ಮೇಲೆ ಸ್ವಲ್ಪ ಉದುರಿಸೋದು ತುಂಬ ಎಳೆ ಎಳೆಯಾಗಿ ಬೇಕು ನೀಟಾಗಿ ಕಟ್ ಸ್ಲೈಸ್ ಥರ ಆಗಬೇಕು ಅಂತಂದರೆ ಬಾದಾಮಿನ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಇಟ್ಬಿಟ್ಟು ಆಮೇಲೆ ಅದನ್ನ ಸ್ಲೈಸ್ ಮಾಡಿದ್ರೆ ನೀಟಾಗಿ ಸ್ಲೈಸ್ ಆಗುತ್ತೆ ಇಲ್ದಿದ್ರೆ ಏನಾಗುತ್ತೆ ಅಂದರೆ ಡ್ರೈ ಇರತ್ತಲ್ಲ ಪುಡಿ ಪುಡಿ ಥರ ಆಗುತ್ತೆ ಸೊ ಹಾಗಾಗಿ ನೀರಲ್ಲಿ ನೆನೆಸಿಟ್ಟಿದ್ದು ಆಮೇಲಿಂದ ಕಟ್ ಮಾಡಿದ್ರೆ ನೀಟಾಗಿ ಸ್ಲೈಸಸ್ಸು ತುಂಬ ಚೆನ್ನಾಗಿ ಬರುತ್ತೆ ಸೊ ಬಿಸಿ ಬಿಸಿಯಾದ ಮಿಷ್ಟಿ ಸಿಂಗಾರ ರೆಡಿ ಇದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇವತ್ತು ರಾಮನವಮಿ ಸೊ ನನಗೆ
ಸ್ವೀಟ್ ಹೇಗೆ ಮಾಡೋದು ಇದನ್ನ ಅಂತ ಹೇಳ್ಕೊಟ್ಟಿದ್ದೀರಾ, ನಮ್ಮ ವೀಕ್ಷಕರು ಕೂಡ ಹೇಳ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ಕ್ವಶನ್ನು, ಇದು ಬಿಸಿ ಬಿಸಿ ಇದ್ದಾಗೆ ತಿನ್ನೋದಾ ಇಲ್ಲ ಒಂಚೂರು ಆರಿಸ್ಬಿಟ್ಟು ತಿನ್ಬೋದಾ? ಬಿಸಿಯಾಗೂ ತಿನ್ಬೋದು, ಆರದ ಮೇಲೂ ತಿನ್ಬೋದು, ಆಮೇಲೆ ಇದಕ್ಕೆ ರಬ್ಡಿ ಹಾಕೊಂಡು ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನ ತಿನ್ನುವಂತಹ ಸಾಕಷ್ಟು ಹಲವಾರು ವಿಧಾನ ಇದೆ. ಕೆಲವೊಬ್ರು ಸಕ್ಕರೆ ಪಾಕದ ಜೊತೆ ತಿಂತಾರೆ, ತುಂಬಾ ಸ್ವೀಟ್ ಬೇಕು ಅಂತ ಅನ್ನೋರು ಸಕ್ಕರೆ ಪಾಕ ಸ್ವಲ್ಪ ಹಾಕೊಂಡು ಈ ಜಾಮೂನ್ ಯಾವ ರೀತಿ ತಿಂತೀವಿ ಆ ರೀತಿ ತಿಂತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ತಣ್ಣಗೆ ಮಾಡಿ ಒಳ್ಳೆ ಐಸ್ ಕ್ರೀಮ್ ಥರ ಇರುತ್ತೆ ತಿನ್ನೋದಕ್ಕೆ, ನಿಮಗೆ ಆ ಖೋವಾ ಒಳಗಡೆ ಇರೋದು ಒಳ್ಳೆ ಐಸ್ ಕ್ರೀಮ್ ಥರ ಆಗಿರುತ್ತೆ, ಆಮೇಲೆ ಕೂಲ್ ಮಾಡಿ ತಿಂತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ರಸಮಲೈಗೆ ಹಾಕ್ತಾರಲ್ಲ ರಬ್ಡಿ, ಆ ರಬ್ಡಿ ಹಾಕಿ ತಿಂತಾರೆ, ತುಂಬ ಚೆನ್ನಾಗಿದೆ. ಸೂಪರ್ ಸರ್. ಹಾಗೆ ಇದನ್ನು ಎಷ್ಟು ದಿನ ಸ್ಟೋರ್ ಮಾಡಿಡ್ಬೋದು? ಇದನ್ನು 3-4 ದಿನದವರೆಗೂ ಇಡ್ಬೋದು. ಇಡ್ಬೋದಲ್ವಾ? ಓಕೆ, ಹಾಗಿದ್ರೆ ಟೇಸ್ಟ್ ಮಾಡಲಾ? ಖಂಡಿತವಾಗಿ. ಬಟ್ ರೀಕ್ಯಾಪ್ ಹೇಳಬೇಕು. ಹೌದಲ್ವಾ, ಅದು ಆರ್ಲಿ ಅಷ್ಟೊತ್ತು ರೀಕ್ಯಾಪ್. ಹಾಂ ಖಂಡಿತ, ಈ ಸ್ವಲ್ಪ ಆರ್ತಾ ಇರಲಿ, ನೀವು ಅಷ್ಟರಲ್ಲೇ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಮಿಸ್ಟಿ ಸಿಂಗಾರ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಸಕ್ಕರೆ ನೀರು ಹಾಕಿ ಪಾಕ ಮಾಡಲು ಬಿಡಿ. ಮತ್ತೊಂದು ಬೌಲ್ಗೆ ಮೈದಾ ಹಿಟ್ಟು ತುಪ್ಪ ನೀರು ಹಾಕಿ ಚೆನ್ನಾಗಿ ಕಲಸಿಕೊಂಡು ರೆಸ್ಟ್ ಮಾಡಲು ಬಿಡಿ. ಈಗ ಇನ್ನೊಂದು ಬೌಲ್ಗೆ ಕೋವಾ ಸಕ್ಕರೆ ಪುಡಿ ಹಾಕಿ ಕಲಸಿ, ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಕಲಸಿ. ನಂತರ ಕಲಸಿದ್ದ ಮೈದಾ ಹಿಟ್ಟನ್ನು ಲಟ್ಟಿಸಿ ಎರಡು ಭಾಗ ಮಾಡಿ ಅದನ್ನು ಸಮೋಸಾ ಆಕಾರದಲ್ಲಿ ಮಡಚಿ ಫಿಲ್ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಅದನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಬಾದಾಮಿಯೊಂದಿಗೆ ಗಾರ್ನಿಶ್ ಮಾಡಿದರೆ ಸಿಹಿಯಾದ ಮಿಸ್ಟಿ ಸಿಂಗಾರ ಸವಿಯಲು ಸಿದ್ಧ. ರೀಕ್ಯಾಪ್ ನೋಡಿದ್ರಲ್ವಾ, ಈಗ ಟೇಸ್ಟ್ ಮಾಡ್ತೀನಿ. ಸೊ ಹಬ್ಬ ಆಗಿರೋದ್ರಿಂದ ನೀವು ಕೂಡ ತಗೊಳ್ಳಿ. ಸೂಪರ್ ಆಗಿದೆ. ಅಂದ್ರೆ ಮೈದಾ ಹಿಟ್ಟಿಂದ ಮಾಡಿದೀವಿ ಅಂತ ಗೊತ್ತೇ ಆಗ್ತಾ ಇಲ್ಲ, ಅಷ್ಟು ಒಂಥರ ಹಗ್ರ ಹಗ್ರ ಅನ್ಸುತ್ತೆ ತಿನ್ನುವಾಗ. ಒಳಗಡೆ ನೀವೇನು ಸ್ಟಫ್ ಮಾಡಿದಿರಲ್ಲ, ಸೂಪರ್. ಅದ್ರ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಬೇರೆ ಸಿಗ್ತಾ ಇದೆ ಬಾಯಲ್ಲಿ. ನಾನು ಅದಕ್ಕೆ ಅಂದೆ ತುಂಬಾ ಕಮ್ಮಿ ಸಕ್ಕರೆ ಪುಡಿ ಹಾಕೊಳ್ತೀನಿ, ಯಾಕಂದ್ರೆ ಸಕ್ಕರೆ ಪುಡಿ ಜಾಸ್ತಿ ಆದ್ರೂ ಅದು ಚೆನ್ನಾಗಿರೋದಿಲ್ಲ, ನಿಮಗೆ ತುಂಬಾ ಸ್ವೀಟ್ ಅನ್ಸ್ಬಿಡತ್ತೆ. ಯಾಕಂದ್ರೆ ಹೊರಗಡೆ ಭಾಗ ಸಕ್ಕರೆನಲ್ಲಿ ನೆನೆದಿರೋದ್ರಿಂದ ಒಳಗಡೆನೂ ಸಕ್ಕರೆ ಪುಡಿ ಜಾಸ್ತಿ ಆಯ್ತು ಅಂದರೆ ತುಂಬ ಒಂಥರ ಆಡ್ ಅಂತ ಅನ್ಸುತ್ತೆ. ಸೊ ಯಾವತ್ತೂ ಸ್ವೀಟ್ಸಲ್ಲಿ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಕರೆಕ್ಟ್, ಇನ್ನೊಂದು ತಿನ್ಬೇಕು ಅನಿಸುತ್ತೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್, ಇವತ್ತು ಹಬ್ಬದ ದಿನ ನಮಗೆ ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ಅಂದರೆ ನೀವು ಹೇಳೋ ಥರ ನಾವೆಲ್ಲ ಕಡೆ ನೋಡಿರ್ತೀವಿ, ಹೆಸರು ಕೂಡ ಗೊತ್ತಿರಲ್ಲ ನಮಗೆ. ಥ್ಯಾಂಕ್ ಯು, ಇದನ್ನು ಮನೆಯಲ್ಲೇ ನಾನು ಕೂಡ ಟ್ರೈ ಮಾಡ್ತೀನಿ. ಓಕೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್. ನೋಡಿದ್ರಲ್ವಾ ವೀಕ್ಷಕರೇ, ಈ ಸ್ವೀಟ್ ಹೇಗೆ ಮಾಡ್ಬೋದು, ಅಷ್ಟೇ ಬೇಗ ಕೂಡ ಆಗುತ್ತೆ, ಟೇಸ್ಟಿಯಾಗಿ ಕೂಡ ಇದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೆದ್ರಿಕೊಂಬಿಟ್ರಾ, ಇದೇನಿದು ಸೀನೋದು ಕೆಮ್ಮೋದು ಅಂದ ತಕ್ಷಣ ಕೊರೋನಾ ಬಂದ್ಬಿಡ್ತಾ ಅಂತ ಹೇಳಿ? ಇಲ್ಲ ಇಲ್ಲ, ನಾನು ಆರಾಮ್ಸೇ ಇದ್ದೀನಿ. ನಾನು ಕೆಮ್ತಾ ಇದ್ದಿದ್ದು ಏನಕ್ಕೆ ಅಂದರೆ ನಿಮಗೆ ಹಿಂಟ್ ಕೊಡೋಣ ಅಂತ ಹೇಳಿಬಿಟ್ಟು. ಈಗ ಸಾಮಾನ್ಯ ಕೆಮ್ಮಿಗೂ ಕೂಡ ಏನು ಮಾಡ್ಬೋದು ಅಂತ ಹೇಳಿ ನಮ್ಮ ಆರ್ ಮಧುಸೂದನ್ ಸರ್ ಹೇಳ್ಕೊಡೋದಕ್ಕೆ ಬರ್ತಾಯಿದ್ರೆ. ಹಾಗಿದ್ರೆ ವೆಲ್ಕಮ್ ಮಾಡೋಣ, ಪ್ಲೀಸ್ ವೆಲ್ಕಮ್ ಆರ್ ಮಧುಸೂದನ್. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಸೂಪರ್ ಆಗಿದ್ದೀನಿ. ಇವಾಗಿನ ಪರಿಸ್ಥಿತಿಗೆ ಸಾಮಾನ್ಯ ಕೆಮ್ಮು ಅಂತ ಹೇಳ್ತಾ ಇದ್ದೀನಿ ನಾನು. ಸಾಮಾನ್ಯ ಕೆಮ್ಮು ಯಾವುದಕ್ಕೆ ಬರುತ್ತೆ ಅಂತಂದರೆ, ಒಂದು ಅಲರ್ಜಿಯಿಂದ ಬರುತ್ತೆ. ನೀವು ಒಗ್ಗರಣೆ ಅಡುಗೆ ಮಾಡ್ತಾ ಇರ್ತೀರಿ, ಒಗ್ಗರಣೆ ಆಗುತ್ತೆ, ಆ ಘಾಟಿಂದನೇ ಕೆಮ್ಮು ಶುರುವಾಗುತ್ತೆ, ಎಷ್ಟೋ ಸಂಖ್ಯೆ ನಿಲ್ಲೋದೇ ಇಲ್ಲ. ಆಮೇಲೆ ಡಸ್ಟಿಂದ ಬರುತ್ತೆ, ನೀವು ಹೊರಗಡೆ ಹೋಗ್ತಾ ಇರ್ತೀರಿ, ಡಸ್ಟ್ ಅಲರ್ಜಿ ಆಗಿ ಕೆಮ್ಮು ಬರುತ್ತೆ. ಸಾಮಾನ್ಯ ಕೆಮ್ಮಿಗೆ ಇವತ್ತಿನ ಸಂಚಿಕೆನಲ್ಲಿ ನಾನು ಔಷಧಿನ ತೋರಿಸ್ತೀನಿ. ಸರ್, ಈಗ ನೀವು ಹೇಳ್ತಾ ಇದ್ರಿ ಸಾಮಾನ್ಯವಾಗಿ ಕೆಮ್ಮು ಅಂತ ಹೇಳಿ, ಬಟ್ ಅದು ಎಲ್ಲರಿಗೂ ಬರುತ್ತೆ, ಹಾಗಾಗಿ ಯಾವ ಏಜ್ ಗ್ರೂಪ್ನವ್ರು ತಗೋಬೇಕು ಮತ್ತೆ ಎಷ್ಟು ಕ್ವಾಂಟಿಟಿಯಲ್ಲಿ ತಗೋಬೇಕು? 5 ವರ್ಷದ ಒಳಗಿನ ಮಕ್ಕಳಿಗೆ ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಇರುತ್ತೆ. ಆಗ ಹುಟ್ಟಿದ ಮಗುವಿನಿಂದ ಹಿಡಿದು 5 ವರ್ಷದ ವಯಸ್ಸಿನ ಏನು ಮಕ್ಕಳಿರ್ತಾರೆ ಅವ್ರಿಗೆ ಏನೂ ಆಗ್ತಾ ಇರೋದಿಲ್ಲ. ಆಹಾರದಿಂದನೂ ಕೆಮ್ಮು ಬರುತ್ತೆ, ಏನಾದ್ರು ಐಸ್ ಕ್ರೀಮ್ ತಿಂದರೆ ಕೆಮ್ಮು ಬರುತ್ತೆ, ನಿಂಬೆಹಣ್ಣಿನ ಜ್ಯೂಸ್ ಕುಡಿದ್ರೂ ಕೆಮ್ಮು ಬರುತ್ತೆ, ಈ ಥರ ಎಲ್ಲ ಇದೆ. ಸೊ ಅಂಥ ಮಕ್ಕಳಿಗೆ ಜೇನುತುಪ್ಪದಲ್ಲಿ ಒಂದು ಸ್ವಲ್ಪ ನಾನು ಇವತ್ತೇನು ತೋರಿಸ್ತೀನಿ ಅದನ್ನು ರಸದಲ್ಲಿ ಅದನ್ನು ಕುಡಿಸಿದ್ರೆ 5 ವರ್ಷದ ಮಕ್ಕಳಿಗೆ ಅದು ಸಾಕು. 5-10 ವರ್ಷದ ಮಕ್ಕಳಿಗೆ ಇವತ್ತು ನಾನೇನು ಕಷಾಯ ತೋರಿಸ್ತಾ ಇದ್ದೀನಿ ಅದನ್ನು ಒಂದು 1/2 ಗ್ಲಾಸಷ್ಟು ಕೊಟ್ಟರೆ ಸಾಕು. ಸೊ ಇವತ್ತಿನ ಈ ಕಷಾಯ ತಯಾರು ಮಾಡೋದಕ್ಕೆ ತುಳಸಿ ಬೆಳೆಸ್ತಾ ಇದ್ದೀನಿ, ಹಿಪ್ಪಲಿ ಬೆಳೆಸ್ತಾ ಇದ್ದೀನಿ, ನೆಗ್ಗಿನ ಮುಳ್ಳು ಬೆಳೆಸ್ತಾ ಇದ್ದೀನಿ, ಮತ್ತು ಜ್ಯೇಷ್ಠ ಮಧು ಅನ್ನುವಂಥ ಒಂದು ಬೇರ್ ಸಿಗುತ್ತೆ. 4 ಪದಾರ್ಥಗಳನ್ನು ಬಳಸಿ ಒಂದು ಒಳ್ಳೆ ಕಷಾಯ ಮಾಡಿಕೊಡ್ತೀನಿ. 10 ಅಥವಾ 12 ನೆಗ್ಗಿನ ಮುಳ್ಳು. ಇದು ನೆಗ್ಗಿನ ಮುಳ್ಳು ನಿಮಗೆ ರುಚಿ ಕೊಡಲ್ಲ, ಕಫ ಕರಗಿಸುವಂಥ ಶಕ್ತಿ ಇದಕ್ಕಿದೆ. ಸೊ ಹಾಗಾಗಿ ಇದನ್ನು ಒಂದು 10-12 ಹಿಪ್ಪಲಿ ನಾನು ನೆಗ್ಗಿನ ಮುಳ್ಳು ಹಾಕ್ಕೊಳ್ತಾ ಇದ್ದೀನಿ.
ಹಾಗೇನೆ ಜೇಸಮ್ ಅದು ನೀವು ತುಂಬಾ ಹಾಕೋಬೇಕು ಅಂತ ಏನಿಲ್ಲ ಒಂದು ಇದರ ಸಿಪ್ಪೆ ತಗೊಂಡ್ರು ಸಾಕು ನೋಡಿ ಇದು ಇದರ ಸಿಪ್ಪೆನೂ ಇರುತ್ತೆ ಒಳಗಡೆ ಅದರದ್ದು ಬೇರು ಇರುತ್ತೆ ಹೌದು 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 ನೋಡಿ ಇದು ಸಿಪ್ಪೆ ಇದು ಕೆಂಪು ಕಾಣ್ತಾ ಇದೆಯಲ್ಲ ಇದು ಬೇರು ಇದು ಸಿಪ್ಪೆ ನಾನು ಸಿಪ್ಪೆನೇ ಹಾಕ್ತೀನಿ ಸಿಪ್ಪೆನಲ್ಲೂ ಔಷಧೀಯ ಗುಣ ಇರುತ್ತೆ ಸೋ ಇಷ್ಟ ಹಾಕೊಂಡು ನಾನು ಇವಾಗ ಇದನ್ನ ಪುಡಿ ಮಾಡ್ಕೊಳ್ತೀನಿ ಈಗ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಕಷಾಯ ಬೇಕು ಅಷ್ಟು ನೀರು ಹಾಕೊಳ್ಳೋದು ನಾನು ಇವಾಗ 1 ಗ್ಲಾಸ್ನಷ್ಟು ಮಾಡ್ತಾ ಇದೀನಿ ಓಕೆ ಸೋ 1 ಗ್ಲಾಸ್ನಷ್ಟು ನೀರು ಹಾಕೊಳ್ತೀನಿ ಸಾಮಾನ್ಯವಾಗಿ ನಾವು ಕಷಾಯ ಮಾಡುವಾಗ 1 ಗ್ಲಾಸ್ನಷ್ಟು ನಿಮ್ಮ ಕಷಾಯ ಬೇಕು ಅಂತಂದ್ರೆ 2 ಗ್ಲಾಸ್ನಷ್ಟು ನೀರು ಹಾಕಬೇಕು ಅದೇ ಕುದಿಸಿಬಿಟ್ಟು ಕುದಿಸಿಬಿಟ್ಟು ಅದಾದ ಬಿಸಿ ಆಗಿ ಆಗಿ ಅದರದ್ದು ಪ್ರಮಾಣ ಕಡಿಮೆ ಆಗ್ತಾ ಬರಬೇಕು ಹಾಗೆ ಇದನ್ನ ಯಾವ ಹೊತ್ತಲ್ಲಿ ತಗೋಬೇಕು ಸರ್ ಒಳ್ಳೆ ಪ್ರಶ್ನೆ ಕಷಾಯನ ಯಾವಾಗಲೂ ಖಾಲಿ ಹೊಟ್ಟೆಗೆ ತಗೋಬಹುದು ಆಹಾರದ ನಂತರ ತಗೋಬೇಕು ನೀವು ಬೆಳಗ್ಗೆ ತಿಂಡಿ ಆದಮೇಲೆ ತಗೋಬಹುದು ಮಧ್ಯಾಹ್ನ ಊಟ ಆದಮೇಲೆ ತಗೋಬಹುದು ಅಥವಾ ರಾತ್ರಿ ಊಟ ಆದಮೇಲೆ ತಗೋಬಹುದು ರಾತ್ರಿ ಊಟ ಆದಮೇಲೆ ತಗೊಂಡಾಗ ನಿಮಗೆ ಏನಾಗುತ್ತೆ ಸಾಮಾನ್ಯವಾಗಿ ಕೆಮ್ಮು ಬಂದವರಿಗೆ ರಾತ್ರಿ ಮಲಕೊಂಡ್ರೆ ಕೆಮ್ಮು ಬರುತ್ತೆ ಹಾ ಹಾ ನಿದ್ದೆ ಮಾಡಕಾಗಲ್ಲ ಸೋ ಆ ಸಮಸ್ಯೆ ಬರುತ್ತೆ ಹಾಗಾಗಿ ರಾತ್ರಿ ಮಲಗುವ ಒಂದು ಅರ್ಧ ಗಂಟೆ 1 ಗಂಟೆ ಮೊದಲು ಈ ಕಷಾಯ ಮಾಡ್ಕೊಂಡು ಕುಡಿಬೇಕು ಕಷಾಯ ಹೇಗಿರಬೇಕು ಅಂದ್ರೆ ಕಾಫಿ ಎಷ್ಟು ಬಿಸಿ ಇರುತ್ತೋ ಅಷ್ಟೇ ಇರಬೇಕು ತುಂಬಾ ತಣ್ಣಗೆ ಇರಬಾರದು ತುಂಬಾ ಬಿಸಿನೂ ಇರಬಾರದು ಆ ಪ್ರಮಾಣದಲ್ಲಿ ಇದನ್ನ ತಯಾರು ಮಾಡ್ಕೊಂಡು 1 ಗ್ಲಾಸ್ ಕುಡಿದ್ಬಿಟ್ಟು ಮಲಗಿದ್ರೆ ಬೆಳಗ್ಗೆ 7 ಹೊತ್ತಿಗೆ ಸಾಮಾನ್ಯವಾಗಿ ಒಂದು 1.5 ಅವರ್ ಅಲ್ಲಿ ನಿಮಗೆ ಅದು ಕಫ ಕರಗಿ ಬಿಡುತ್ತೆ ಕೆಮ್ಮು ಸ್ಟಾಪ್ ಆಗುತ್ತೆ ಪುಡಿ ಆಗಿದೆ ಇದು ಚೆನ್ನಾಗಿ ಮಿಕ್ಸಿನಲ್ಲಿ ಸೋ ಇದನ್ನ ನೋಡಿ ಒಂದು ಎಲ್ಲಾದು ಸೇರಿ ನಿಮಗೆ ಒಂದು ಅರ್ಧ ಚಮಚದಷ್ಟು ಬಂದ್ರೆ ಸಾಕು ನೋಡಿ ಈ ಪ್ರಮಾಣದಷ್ಟು ಸಾಕು ಸರ್ ಈಗ ನೀವು ಹೇಳ್ತಾ ಇದ್ರಿ ಮಕ್ಕಳಿಗೆ ಆದ್ರೆ ಒಂದು ಸ್ವಲ್ಪ ಹೀಗೆ ನಾನು ಮಾಡ್ತೀನಿ ಅದನ್ನ ಜೇನುತುಪ್ಪದಲ್ಲಿ ಬಳಸಿ ಕೊಡಬಹುದು ಅಂತ ಸೋ ಹಾಗೆ ಈಗ ಕಷಾಯ ಮಾಡ್ತಾ ಇದ್ರಲ್ವಾ ಈ ಕಷಾಯಕ್ಕೂ ಕೂಡ ಜೇನುತುಪ್ಪ ಹಾಕಬಹುದಾ ಕಷಾಯಕ್ಕೆ ಸಾಮಾನ್ಯವಾಗಿ ಡಯಾಬಿಟಿಸ್ ಇಲ್ಲದೆ ಇರೋರು ಸ್ವಲ್ಪ ಜೇನುತುಪ್ಪ ಹಾಕಬಹುದು ಈಗ ಕಷಾಯ ಕುದ್ದಿದೆ ಚೆನ್ನಾಗಿ ನೋಡಿ ಬಣ್ಣ ಹಳದಿ ಬಣ್ಣಕ್ಕೆ ಬರುತ್ತೆ ಹೌದು ಹೌದು ಜೇಷ್ಠ ಮಧುವಿನ ಔಷಧೀಯ ಗುಣನೇ ಅದು ಅದು ಇಡೀ ನೀರನ್ನ ಹಳದಿ ಬಣ್ಣ ಮಾಡಿಬಿಡುತ್ತೆ सो ಈಗ ಹಳದಿ ಬಣ್ಣ ಬಂದಿದೆ ಅಂದ್ರೆ ಕಷಾಯ ತಯಾರಾಗಿದೆ ಅಂತ ಅರ್ಥ ಇವಾಗ ಇದನ್ನ ಶೋಧಿಸ್ಕೊಳ್ಳೋಣ ನಿಮಗೆ ಇದರ ಬಣ್ಣ ನೋಡಿದ್ರೆ ಕುಡಿಬೇಕು ಅಂತ ಅನ್ಸುತ್ತೆ ನೋಡಿ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಸೊ ಸಾಮಾನ್ಯ ಕೆಮ್ಮಿಗೆ ಅದ್ಭುತವಾದಂತ ಕಷಾಯ ದಿವ್ಯ ಔಷಧಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೋ ಆಗ್ಲೇ ನಿಮಗೆ ಎಲ್ಲರಿಗೂ ನಾನು ತಮಾಷೆ ಮಾಡ್ತಾ ಇದ್ದೆ ಕೆಮ್ಮು ಬಂದವರ ತರ ಆದ್ರೆ ನಿಜವಾಗ್ಲೂ ಯಾರಿಗೆ ಕೆಮ್ಮು ಬಂದಿರುತ್ತೆ ಅಂದ್ರೆ ಸಾಮಾನ್ಯ ಕೆಮ್ಮು ಯಾರಿಗೆ ಬಂದಿರುತ್ತೆ ಇದನ್ನ ನೀವು ಮನೆಯಲ್ಲಿ ಮಾಡ್ಕೊಂಡು ಕುಡಿರಿ ಸರ್ ಹೇಳೋ ಪ್ರಕಾರ 1 ಅವರ್ ಅಲ್ಲಿ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಸ್ವಲ್ಪ ತುಳಸಿ ಫ್ಲೇವರ್ ಬರುತ್ತೆ ನಿಮಗೆ ಸ್ವಲ್ಪ ಖಾರ ಅನ್ಸುತ್ತೆ ಈಗ ನನಗೆ ಏನು ಅನಿಸ್ತಾ ಇದೆ ಅಂದ್ರೆ ಖಾರ ನನಗೆ ಅಷ್ಟೊಂದು ಅನಿಸ್ತಿಲ್ಲ ಮೇಬಿ ನಾನು ಫಸ್ಟ್ ಗೆ ನೀವು ಕೊಟ್ಟಿರುವಂತ ಜೇಷ್ಠ ಮಧು ತಿನ್ಬಿಟ್ಟಿದ್ದೀನಲ್ಲ ಸೊ ಗಂಟಲಲ್ಲಿ ಅದೇ ಇನ್ನೂ ಸ್ಟೇ ಆಗಿದೆ ನನಗೆ ಹಂಗೆ ಇದೆ ಸೊ ನೀವು ಹೇಳೋ ಪ್ರಕಾರ ಖಾರ ನಂಗೆ ಅಷ್ಟು ಅನಿಸಿಲ್ಲ ಬಟ್ ಫ್ಲೇವರ್ ಗೊತ್ತಾಗ್ತಾ ಇದೆ ಹಾಂ ಎಲ್ಲ ಮಿಕ್ಸ್ ಆಗಿರುವಂತ ಒಂದು ಫ್ಲೇವರ್ ಗೊತ್ತಾಗ್ತಾ ಇದೆ ಬಟ್ ಚೆನ್ನಾಗಿದೆ ಸರ್ ಬಟ್ ಏನಂದ್ರೆ ಟೇಸ್ಟ್ ಇಂಪಾರ್ಟೆಂಟ್ ಅಲ್ಲ ನೀವು ಹೇಳೋ ಪ್ರಕಾರ ನಮ್ಮ ದೇಹಕ್ಕೆ ಏನೆಲ್ಲ ಲಾಭ ಕೊಡುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರತಿ ಸಾರಿನೂ ನಮಗೆ ತುಂಬ ನಮ್ಮ ಆರೋಗ್ಯಕ್ಕೆ ಉಪಯೋಗ ಕೊಡುವಂಥ ಒಳ್ಳೊಳ್ಳೆ ರೆಸಿಪೀಸ್ನ ಈ ಥರದ ಒಂದು ಟಿಪ್ಸನ್ನು ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ನಮಸ್ತೆ ಸರ್ ನೋಡಿದ್ರಲ್ವಾ ವೀಕ್ಷಕರೇ ಸಾಮಾನ್ಯ ಕೆಮ್ಮಿಗೂ ಕೂಡ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗೆ ನಾವು ಮೊದಲಿಗೆ ತೋರಿಸಿದ್ವಿ ಒಂದು ಒಳ್ಳೆ ಸ್ವೀಟನ್ನು ಸೊ ಇವೆರಡನ್ನು ಮನೇಲಿ ಟ್ರೈ ಮಾಡಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮನೆಗೆ ಬರ್ತೀನಿ ನೀವು ನೋಡ್ತಾ ಇದ್ರಾ ಸಿರಿ ಕನ್ನಡ ವಾಹಿನಿಯಲ್ಲಿ ಸಿರಿ ಭೋಜನ ಅಲ್ಲಿವರೆಗೂ ಮರಿದೆ ತಪ್ಪದೆ ಪಾಲಿಸಿ ಕೈಗೆ ಸ್ಯಾನಿಟೈಸರ್ ಹಾಕಬೇಕು ಚೆನ್ನಾಗಿ ಕೈ ತೊಳ್ಕೋಬೇಕು ಮಾಸ್ಕ್ ಹಾಕಬೇಕು ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ